ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳು ಸಿಗ್ತಾ ಇಲ್ಲ, ನೋ ಸ್ಟಾಕ್ ಅಂತ ಸಿಬ್ಬಂದಿನೇ ಹೇಳ್ತಾ ಇದ್ದಾರೆ, ಹೊರಗಡೆ ತಗೊಳ್ಳೋದಕ್ಕೆ ರೆಫರ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನ್ಯೂಸ್ 18 ಅಲ್ಲಿ ನಾವು ರಿಯಾಲಿಟಿ ಚೆಕ್ ಕೂಡ ಬೆಳಗ್ಗೆ ಮಾಡಿದ್ವಿ. ಇನ್ನು ಔಷಧ ಕೊರತೆ ವಿಷಯವಾಗಿ ಕೆಲ ಕಡೆ ಔಷಧಿಗಳ ಕೊರತೆ ಇದೆ ಅಂತ ಸಚಿವರು ಹೇಳಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೈದ್ಯಕೀಯ ಸರಬರಾಜು ನಿಗಮದಿಂದ ಪೂರೈಕೆ ಆಗಬೇಕು, ಕೆಲ ಕಡೆ ಎಷ್ಟು ಖರೀದಿ ಮಾಡಬೇಕು ಅಂತ ಹೇಳಿ ಫೈನಲೈಸ್ ಆಗಿಲ್ಲ, ಹೀಗಾಗಿ ಅವರಿಗೆ ಹಣ ಕೂಡ ನಾವು ಒದಗಿಸಿದ್ದೀವಿ. ನಮ್ಮ ಸರ್ಕಾರ ಬಂದಾಗ ಕೇವಲ 40% ಔಷಧ ಸಿಗ್ತಾ ಇತ್ತು, ಈಗ ನಿಗಮದಿಂದಲೇ 75% ಮೆಡಿಸಿನ್ ಅನ್ನು ನಾವು ಕೊಡ್ತಾ ಇದ್ದೀವಿ, ಕೊರತೆ ಇರೋದನ್ನ ಸ್ಥಳೀಯವಾಗಿ ನಾವು ಖರೀದಿಗೆ ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಇಲ್ಲ ಇಲ್ಲ, ರೋಗಿಗಳು ಆ ಥರ ಏನು ಬಂದಿಲ್ಲ. ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಔಷಧಿಗಳು ಕೊಡಿಸ್ತಾ ಇದ್ದೀವಿ. ಕೆಲವು ಅವು ಏನಾಗಿದೆ, ನಮ್ಮ KSMSCಯಲ್ಲಿ ನಾವು ಈಗ ಟೆಂಡರ್ಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಸ್ಟಾಕ್ ಇದೆ. ಎಲ್ಲ ಔಷಧಿಗಳು ಸ್ಟಾಕ್ ಇಲ್ಲ ಅಂತ, ಕೆಲವು ಔಷಧಿಗಳು ಕಮ್ಮಿ ಕ್ವಾಂಟಿಟಿಯಲ್ಲಿ ತೊಗೊಳ್ಬೇಕಾಗಿರುವಂಥದ್ದು ಕೆಲವು ಟೆಂಡರ್ಗಳು ಫೈನಲೈಸ್ ಆಗಿಲ್ಲ. ಅಂಥದ್ದು ಏನು ಮಾಡಿದ್ದೀವಿ, ನೀವು ಸ್ಥಳೀಯ ಮಾಡಿದ್ರೆ ತೊಗೊಳ್ಳಿ, ನಮ್ಮ ಆಸ್ಪತ್ರೆಗೆ ಹೇಳಿದ್ದೀವಿ. ಅದು ಯಾವುದೇ ಒಂದು ಅವ್ರ ಹತ್ರ ದುಡ್ಡಿದೆ, ನಾವಿದ್ದು ಅವ್ರ ಹತ್ರ ದುಡ್ಡು ಇಟ್ಟಿದ್ದೀವಿ. ಸೊ ನೀವು, ನಾವು ಇಲ್ಲಿಂದ ಸರಬರಾಜು ಆಗಿದ್ರೆ ಲೇಟ್ ತಡ ಆಗಿದ್ರೆ ತಡ ಆಗಿದೆ ಅಂತ ಹೇಳಿ ನೀವು ಅದನ್ನ ಕೊಡೋದಿಲ್ಲ ಅಂತ ಹೇಳಬಾರ್ದು. ನಿಮ್ಮ ಲೆವೆಲಲ್ಲೇ ಖರೀದಿ ಮಾಡಿ ಕೊಡಬೇಕು ಅಂತ ಹೇಳಿದ್ದೀವಿ. ಅದರಿಂದ ನಮ್ಮ ಉದ್ದೇಶ KSMSCಯಲ್ಲಿಂದನೇ ಆಗ್ಬೇಕು, ಯಾಕಂದ್ರೆ ಅವಾಗ ಏನಾಗ್ತದೆ, ಕಡಿಮೆ ಬೆಲೆಗೂ ಸಿಗ್ತದೆ ಮತ್ತು ಎಲ್ಲ ಔಷಧಿ ಸರಬರಾಜು KSMSC ಮುಖಾಂತರ ಆಗ್ಬೇಕು ಅಂತ. ಈಗ ಸಾಕಷ್ಟು ಸುಧಾರಣೆ ಅಂತೂ ಆಗಿದೆ. ಮೊದಲಿಗಿಂತ, ಮೊದಲು ನಾನು ಅಧಿಕಾರಕ್ಕೆ ನಮ್ಮ ಸರ್ಕಾರ ಬಂದಾಗ ಕೇವಲ ಒಂದು 40% ಅಷ್ಟು ಔಷಧಿಗಳು ಸಿಗ್ತಾ ಇತ್ತು, ಸರಬರಾಜು ಆಗ್ತಾ ಇತ್ತು, ಮಿಕ್ಕಿದ್ದೆಲ್ಲ ನೀವೇ ಖರೀದಿ ಮಾಡಿ ಅಂತ ಹೇಳ್ತಾ ಇದ್ದು ಆಸ್ಪತ್ರೆಗಳಿಗೆ. ಈಗ ನಾವು 75% ಮೇಲೆ ಹೋಗಿದ್ದೀವಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಂಜನ್. ರಂಜನ್, ನೀವು ಕೆಲವೊಂದು ಹಾಸ್ಪಿಟಲ್ಗೆ ಹೋಗಿ ರಿಯಾಲಿಟಿ ಚೆಕ್ ಮಾಡಿದಾಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಲ್ಲಿ ಔಷಧಿ ಇಲ್ಲ ಅಂತ ರೋಗಿಗಳೇ ಹೇಳ್ತಾ ಇದ್ರು, ಬೇರೆ ಕಡೆ ತಗೊಳ್ಳಿ ಅಂತ ಸಿಬ್ಬಂದಿನೇ ಸಜೆಸ್ಟ್ ಮಾಡ್ತಾ ಇದ್ರು ಅಂತ. ಬಟ್ ಆರೋಗ್ಯ ಸಚಿವರು ಹೇಳ್ತಾ ಇದ್ದಾರೆ ಕೆಲವು ಕಡೆ ಇದೆ ಹೌದು, ಬಟ್ ದುಡ್ಡಿದೆ ಅವ್ರ ಹತ್ರ, ಖರೀದಿ ಮಾಡೋಕೆ ನಾವೇ ಹೇಳಿದ್ದೀವಿ ಅಂತ, ಯಾಕೆ ಸಾಧ್ಯವಾಗ್ತಿಲ್ಲ ಅದು? ಶರ್ಮಿತಾ ಶೆಟ್ಟಿ, ಯಾವಾಗ ತಾನೇ ನಮ್ಮ ರಾಜಕಾರಣಿಗಳು ರಾಜ್ಯದಲ್ಲಿರುವಂಥ ಜನರಿಗೆ ಆಗುವಂಥ ಸಮಸ್ಯೆಗಳ ಬಗ್ಗೆ ನಿಜ ಒಪ್ಕೊಂಡಿದ್ದಾರೆ ಅನ್ನುವಂಥ ಪ್ರಶ್ನೆ. ಇಲ್ಲಿ ಆರೋಗ್ಯ ಸಚಿವರು ಹೇಳ್ತಾರೆ, ಏನು ಕರ್ನಾಟಕ ರಾಜ್ಯ ವೈದ್ಯಕೀಯ ನಿಗಮದಿಂದ ಏನು 40%ರಿಂದ ಮುಂಚೆ ಹಿಂದೆ ದಶಕದಲ್ಲಿ 40% ಮಾತ್ರ ಆಗ್ತಿತ್ತು, ಇವಾಗ ಅದನ್ನು ಸುಧಾರಣೆ ಮಾಡಿದ್ದೀವಿ, ಅದರಿಂದನೇ ನಾವು ಏನು ಔಷಧಿಗಳನ್ನು ಸರಬರಾಜು ಮಾಡೋಕ್ಕೆ ಸೂಚನೆ ಕೂಡ ಕೊಟ್ಟಿದ್ದೀವಿ ಅಂತೇಳಿ. ಹಾಗಾದರೆ ಇಲ್ಲಿ ಪ್ರಶ್ನೆ ಮಾಡಬೇಕಾಗಿರೋದು ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ಯಾಕಿರೋದು ಅಂತ. ಇವರಿಗೆ ಕಾಲಕಾಲಕ್ಕೆ ಔಷಧಿಗಳನ್ನು ಸರ್ಕಾರಿ ಆಸ್ಪತ್ರೆಗಳಿಗೆ ಸಪ್ಲೈ ಮಾಡೋಕೆ ಆಗದೇ ಇದ್ದರೆ ಈ ನಿಗಮ ಇದ್ದಿದ್ದು ವೇಸ್ಟ್ ಅಲ್ವಾ? ಇವರು ಸ್ಥಳೀಯವಾಗಿ ಖರೀದಿ ಮಾಡಿ, ಅವ್ರ ಹತ್ರ ಹಣ ಇದೆ ಅಂತ ಹೇಳ್ತಾರೆ, ಸ್ಥಳೀಯವಾಗಿ ಹೇಗೆ ಖರೀದಿ ಮಾಡ್ತಾರೆ ಅಂದರೆ ನೇರವಾಗಿ ಆಸ್ಪತ್ರೆಗಳು, ಅಂದರೆ ಸರ್ಕಾರಿ ಆಸ್ಪತ್ರೆಗಳು ನೇರವಾಗಿ ಏನು ಫಾರ್ಮಾ ಕಂಪನಿಗಳ ಜೊತೆ ಔಷಧಿಗಳನ್ನು ತಯಾರಿಸುವಂಥ ಕಂಪನಿಗಳ ಜೊತೆ ನೇರವಾಗಿ ಅವರಲ್ಲಿ ಪರ್ಚೇಸ್ ಮಾಡಬೇಕಾ? ಅದಕ್ಕೆ ಏನಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ? ಈ ಒಂದು ಪ್ರಶ್ನೆಯನ್ನು ಮಾಡಬೇಕಾಗುತ್ತೆ. ಇದು ಆರೋಗ್ಯ ಸಚಿವರು ಏನು ಆಗಸ್ಟ್ 11, 2023ರಲ್ಲಿ BBMPಯ ಏನು ಅಗ್ನಿ ಅವಘಡ ಸಂಭವಿಸಿತು, BBMPಯ ಕಟ್ಟಡಕ್ಕೆ ಅಗ್ನಿ ಅವಘಡ ಸಂಭವಿಸಿತು, ಆ ಒಂದು ಮುಂದಿನ ನೆಕ್ಸ್ಟ್ ಡೇ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಏನು ಔಷಧಿಗಳ ಪೂರೈಕೆ ವಿಚಾರವಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಆವಾಗ ಕೂಡ ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಬೇಕಾದ್ರೆ ನಾವೇ ನ್ಯೂಸ್ 18 ಕಡೆಯಿಂದ ಕೂಡ ವರದಿಯನ್ನು ಮಾಡಿದ್ವಿ, ಆ ಒಂದು ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾಗಿ ಟೆಂಡರನ್ನು ಮಾಡ್ತಿದ್ವಿ, ಟೆಂಡರ್ ಪೂರೈಕೆ ಆಗ್ತಿದೆ, ತಡವಾಗ್ತಿದೆ, ಈ ಹಿಂದಿದ್ದಂಥ ಸರ್ಕಾರದಲ್ಲಿ ಪೂರೈಕೆ ಆಗ್ತಿರೋ, ಈಗ ನಾವು ಬಂದ ಮೇಲೆ ಸುಧಾರಣೆ ಮಾಡಿದ್ದೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಮತ್ತದೇ ಹೇಳಿಕೆಯನ್ನು ಕೊಡ್ತಿರೋದು ನಿಜಕ್ಕೂ ಕೂಡ ವಿಪರ್ಯಾಸ ಸಂಗತಿ. ಯಾಕಂತೇಳಿದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈಗ ನ್ಯೂಸ್ 18 ಖುದ್ದು ಆಸ್ಪತ್ರೆಗಳಿಗೆ ತೆರಳಿ ಅಲ್ಲಿ ರೋಗಿಗಳನ್ನು ಮಾತಾಡಿಸುವಂಥ ಸಂದರ್ಭದಲ್ಲಿ ಅಲ್ಲಿಯ ಸಮಸ್ಯೆಗಳು ಖುದ್ದು ರೋಗಿಗಳೇ ಹೇಳಿದ್ದಾರೆ, ನಮಗೆ ಔಷಧಿಗಳು ಸಿಗ್ತಿಲ್ಲ, ಬದಲಾಗಿ ಖಾಸಗಿ ಮೆಡಿಕಲ್ಗಳಿಗೆ ನಮಗೆ ಡಾಕ್ಟರ್ಗಳು ರೆಫರನ್ನು ಮಾಡಿಕೊಡ್ತಿದ್ದಾರೆ ಅನ್ನುವಂಥದ್ದನ್ನು ಖುದ್ದು ರೋಗಿಗಳೇ ಹೇಳ್ತಿದ್ದಾರೆ. ಆದರೆ ರೋಗಿಗಳು ಹೇಳೋದು ಸುಳ್ಳ, ಅಥವಾ ಆರೋಗ್ಯ ಸಚಿವರು ಹೇಳ್ತಿರೋ ಸತ್ಯನ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗ್ತಾ ಹೋಗುತ್ತೆ. ಯಾಕಂತೇಳಿದ್ರೆ ಪ್ರತಿ ಬಾರಿಗೂ ಇದೊಂದೇ ವಿಚಾರ ಅಲ್ಲ, ಔಷಧಿಗಳೇ ಸಪ್ಲೈ ಮಾಡುವಂಥ ವಿಚಾರದಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಧಿಕಾರಿಗಳಿರ್ಬೋದು, ಸಚಿವರಿರ್ಬೋದು, ಸಂಬಂಧಪಟ್ಟ ಇಲಾಖೆ ಸಚಿವರಿರ್ಬೋದು, ಏನಾದರೂ ಒಂದು ಸಮಾಜಾಶಿ ಅಂದರೆ ಮಾಧ್ಯಮಗಳ ಮುಂದೆ ಸಮಾಜಾಶಿ ಹೇಳಿಕೆಯನ್ನು ಕೊಟ್ಟು ತಿರುಚುವಂಥ ಕೆಲಸವನ್ನು ಮಾಡ್ತಾರೆ. ಒಂದು ವೇಳೆ ಬಿಡ್ಡಿಂಗ್ ಅಥವಾ ಇವರು ಹೇಳ್ದಂಗೆ ಎಲ್ಲವೂ ಕೂಡ ಪರಿಪೂರ್ಣವಾಗಿದ್ದರೆ ಯಾಕೆ ಆ ರೋಗಿಗಳು ಈ ರೀತಿಯಾದಂಥ ಔಷಧಿಗಳು ಸಿಗ್ತಿಲ್ಲ ಅಂತ ಹೇಳಿಕೆಯನ್ನು ಕೊಡ್ತಿದ್ರು ಅನ್ನುವಂಥ ಪ್ರಶ್ನೆ ಕೂಡ ಮಾಡಬೇಕಾಗಿದೆ ಶರ್ಮಶೆಟ್ಟಿ.